ಕವಿಗಳಾದಂತಹ ರಾಧಾತನಿಯ ಪ್ರತಿಭೆಗಳಾದಂತಹ ಶ್ರೀ ಹನುಮಂತರಾಯ ಸರ್ ಹನುಮಂತರ ಸ್ವಾಗತ. ಬನ್ನಿ ಬನ್ನಿ ಬನ್ನಿ. ಒಂಚೂರು ನಗೀಪ ನಗ್ತಾ ನಗ್ತಾ ಕಾದ ಅದು ಓಪನ್ ಮಾಡಿ. ಈ 47ನೇ ವರ್ಷದ ಪುನೀತ್ ರಾಜ್ಕುಮಾರ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಎಲ್ಲ ಸ್ನೇಹಿತರಿಗೂ ಉದ್ದೇಶಿಗಳಿಗೂ ಮತ್ತು ಪತ್ರಿಕಾ ಬಳಗದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಚಾಲನೆ ಆಯ್ತಾ ಇರೋದಕ್ಕೆ ಅವ್ರಿಗೂ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಮ್ಮ ಗಂಗಾಧರ್ ಅವರು ಈಗ ಎರಡು ಮಾತನಾಡ್ತಾರೆ. ಈ ದಿನದ ಈ ಶುಭ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಅದರೊಂದಿಗೆ ನಮ್ಮ ಕಸ್ತೂರಿ ಪ್ರಭಾ ಪತ್ರಿಕೆಯು ಯೂಟ್ಯೂಬ್ ಚಾನೆಲ್ನ ಚಾಲನೆಯನ್ನು ನೀಡ್ತಾ ಇದೆ. ದಯವಿಟ್ಟು ಇದನ್ನು ನೋಡ್ತಾ ಇರುವಂಥ ಎಲ್ಲ ಸಾರ್ವಜನಿಕರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಅಲ್ಲದೆ ಈ ದಿನ ನಾವು ಕನ್ನಡ ಸಾಂಸ್ಕೃತಿಕ ಕ್ರಿಯಾ ಸಮಿತಿಯ ವತಿಯಿಂದ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾಯಿದ್ದೀವಿ. ಬೇಗೋ ರಮೇಶ್ರವರು ಬರೆದಂಥ ಸಾಮಾಜಿಕ ಚಿಂತನೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ. ಈ ಪುಸ್ತಕ ಇವತ್ತು ನಮ್ಮ ವೇದಿಕೆಯಲ್ಲಿ ಬಿಡುಗಡೆ ಆಗ್ತಾ ಇರೋದು
ನಮಗೆ ಬಹಳ ಸಂತೋಷ ಉಂಟು ಮಾಡಿದೆ. ಅದಲ್ಲದೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದೇ ಈ ಪುಸ್ತಕ ನಾವು ಬಿಡುಗಡೆ ಮಾಡ್ತೇವೆ. ಈ ಪುಸ್ತಕನೂ ಕೂಡ ತಾವೆಲ್ಲರೂ ಪಡೆದು ತಗೊಂಡು ಓದಿ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅವರು ನಡೆದುಕೊಂಡು ಹೋದಂಥ ದಾರಿಯಲ್ಲಿ ಎಲ್ಲರೂ ನಡ್ಕೊಂಡ್ರೆ ಸಮಾಜ ಉದ್ಧಾರ ಆಗೋದ್ರಲ್ಲಿ ಯಾವುದೇ ಚಿಂತೆ ಇಲ್ಲ, ಸಮಾಜ ಉದ್ಧಾರ ಆಗುತ್ತೆ. ಹಾಗೆಯೇ ಅವರ ನಡೆ ನುಡಿಯನ್ನು ಎಲ್ಲರೂ ಪಾಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಸ್ತೂರಿ ಪ್ರಭಾ ಪತ್ರಿಕೆ ಉಪಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕನ್ನಡ ನಾಡು ನುಡಿಗೆ ಸಂಬಂಧಿಸಿದಂತೆ ಕಸ್ತೂರಿ ಪ್ರಭಾ ಕನ್ನಡ ನಾಡು ನುಡಿ ಜಲ ಭಾಷೆಗೆ ಸದಾ ಮುಂದೆ ಇರುತ್ತೆ. ಯಾವಾಗಲೂ ಕೂಡ ನಾಡಿನ ಪರ ಚಿಂತನೆಗಳಿಗೆ ಈ ಮೀಸಲಾದ ಈ ಪತ್ರಿಕೆ ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 47ನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ವಿ. ಇವತ್ತು ತ್ರಿವೇಣಿ ಸಂಗಮ ಅಂತ ಹೇಳ್ಬೋದು. ಅವರ ಡಿ ವಿ ಜಿ ಹಾಗೆ ಪುತಿ ನರಸಿಂಹಾಚಾರ್ ಅವರ ಜನ್ಮದಿನಾಚರಣೆ ಕೂಡ ಇವತ್ತೇ ಆಗಿರೋದ್ರಿಂದ ಈ ಮೂರು ಕರುನಾಡ ಕಂಡಂತಹ ಸಾಧಕರನ್ನು ನಾವು ಸದಾಕಾಲ ನೆನೆಯುತ್ತಾ ಇರ್ತೀವಿ. ಹಲವಾರು ಮಹನೀಯರುಗಳ ಕಾರ್ಯಕ್ರಮವು ಕೂಡ ಪತ್ರಿಕಾ ಬಳಗದಿಂದ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಕಸ್ತೂರಿ ಪ್ರಭಾ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ ಪ್ರೋತ್ಸಾಹಿಸಿ ಕನ್ನಡವನ್ನು ಬೆಳೆಸಿ ಉಳಿಸಿ ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ನಿಮ್ಮೆಲ್ರಿಗೂ ಕೂಡ ಈ ನಿಜವಾದ ರಾಮರಾಜ್ಯಾಗದಲ್ಲಿ ಇದು ಸಂದೇಶ ಇದೆ. ಎಲ್ಲೇ ಇರು, ಹೇಗೆ ಇರು, ನೀ ಕನ್ನಡಿಗನಾಗಿರು. ಇಷ್ಟೇ ನಾನು ನಂದು ಫೋಟೋ.